नमस्कार, नान शर्मिता शेटि। तेलंगाणदल्लि 40% सीएम गे स्वागत एंब ब्यानर विषयवागि सीएम रियाक्षन कोट्टिद्दारे। इदोंदु व्यवस्थित षड्यंत्र अंत सीएम बसवराज बोम्मायि हेळिद्दारे। ई रीतिय कृत्यगळिंद राज्यगळ संबंध हाळागुत्ते अंत सीएम हेळिद्दारे। तेलंगाणदल्लू एष्टु करप्शन आग्ता इदे अंत नमगे गोत्तिदे। इदु राज्यगळ नडुविन संबंध हाळु माडुत्ते अंत बेंगळूरल्लि सीएम बसवराज बोम्मायि हेळिकेयन्न कोट्टिद्दारे। अमित शा निन्ने बंदाग और बरुवंत मार्गद उद्दक्कू 40% सीएम गे वेलकम अंत ब्यानर दोड्ड दोड्डागि बरेदु हाकिद्रु। कर्नाटकद विषय अवरिगे याके अंत ओंदु प्रश्ने मूडितु, चर्चे आग्ता इत्तु। मत्ते ई विषय हैकमांड मट्टदिंद राज्य नायकरिगे याव तर क्लास तगोळ्तारे, संदेश रवाने आगुत्ते अन्नोदर बग्गे चर्चे आग्तिदे। अदक्कीग सीएम रियाक्षन इदु। तेलंगाणदल्लि एनु करप्शन आग्तिदे अंत नावु इल्लि हाकोदु एष्टु संबंधस, ಅದೇ ರೀತಿ ಕರ್ನಾಟಕದ ಬಗ್ಗೆ ಅವರು ಹಾಕಿಕೊಳ್ಳುವಂಥದ್ದು ಅಥವಾ ಪ್ರೈವೇಟ್ ಹಾಕಿದ್ದಾರೋ ಸರ್ಕಾರ ಹಾಕಿದ್ದಾರೋ ಗೊತ್ತಿಲ್ಲ ನನಗೆ, ಗೊತ್ತಿದ್ದ ಕಮೆಂಟ್ ಮಾಡಲ್ಲ. ಆದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿಚಾರಗಳಿಗೆ ಈ ಥರ ಪ್ರೈವೇಟ್ಗೂ ಅವಕಾಶ ರಾಜ್ಯ ಸರ್ಕಾರ ಕೂಡ ಕೊಡಬಾರದು. ಇದು ರಾಜ್ಯಗಳ ಮಧ್ಯೆ ಇರುವಂಥ ಒಂದು ಸಂಬಂಧಗಳನ್ನು ಕೆಡಿಸೋದಕ್ಕೆ ಒಂದು ಪೂರಕವಾಗಿರ್ತದೆ. ಹಾಗಾಗಿ ಇದೊಂದು ರೀತಿಯಲ್ಲಿ ಸಡೆ ಅಂತ. ತೆಲಂಗಾಣದಲ್ಲಿ ಏನು ಕರಪ್ಷನ್ ಆಗ್ತದೆ ಅಂತ ನಾವಿಲ್ಲಿ ಹಾಕೋದು ಎಷ್ಟು ಸಮಂಜಸ. ಅದೇ ರೀತಿ ಕರ್ನಾಟಕದ ಬಗ್ಗೆ ಅವರು ಹಾಕಿಕೊಳ್ಳುವಂಥದ್ದು ಅಥವಾ ಪ್ರೈವೇಟ್ ಹಾಕಿದ್ದಾರೋ ಸರ್ಕಾರ ಹಾಕಿದ್ದಾರೋ ಗೊತ್ತಿಲ್ಲ ನನಗೆ, ಗೊತ್ತಿದ್ದರೆ ಕಮೆಂಟ್ ಮಾಡಲ್ಲ. ಆದರೆ ಒಂದು ರಾಜ್ಯ ಇನ್ನೊಂದು ರಾಜ್ಯದ ವಿಚಾರಗಳಿಗೆ ಈ ಥರ ಪ್ರೈವೇಟ್ಗೂ ಅವಕಾಶ ರಾಜ್ಯ ಸರ್ಕಾರ ಕೂಡ ಕೊಡಬಾರದು. ಇದು ರಾಜ್ಯಗಳ ಮಧ್ಯೆ ಇರುವಂಥ ಒಂದು ಸಂಬಂಧಗಳನ್ನು ಕೆಡಿಸೋದಕ್ಕೆ ಒಂದು ಪೂರಕವಾಗಿರ್ತದೆ. ಹಾಗಾಗಿ ಈಗ ತೆಲಂಗಾಣದಲ್ಲಿ ಎಷ್ಟು ಕರಪ್ಷನ್ ಆಗ್ತಿದೆ ಅಂತ ನಮಗೂ ಗೊತ್ತು. ಆ ವಿಷಯವನ್ನು ನಾವು ಇಲ್ಲಿ ಹೇಳೋಕ್ಕಾಗತ್ತಾ ಅಥವಾ ಬ್ಯಾನರ್ ಗಳಲ್ಲಿ ಬರ್ಸ್ ಹಾಕಕ್ಕಾಗುತ್ತಾ ಅಂತ ಬಸವರಾಜ ಬೊಮ್ಮಾಯಿ ಅವರು ಪ್ರಶ್ನೆ ಮಾಡಿದ್ದಾರೆ. ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಈ ರೀತಿ ಕೃತ್ಯಗಳನ್ನು ಮಾಡೋದ್ರಿಂದ ರಾಜ್ಯಗಳ ನಡುವಿನ ಸಂಬಂಧ ಹಾಳಾಗುತ್ತೆ. ಇದು ಬಸವರಾಜ ಬೊಮ್ಮಾಯಿ ಅವರ ಪ್ರತಿಕ್ರಿಯೆ. ಬಟ್ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ಈ 40% ವಿಷಯ ಪ್ರತಿಧ್ವನಿಸ್ತಾ ಇರೋದು, ತೆಲಂಗಾಣದಲ್ಲೂ ಪ್ರಸ್ತಾಪ ಆಗಿದೆ. ಅಂದರೆ ಅಮಿತ್ ಶಾ ಅವರು ಬರುವಾಗ ಈ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು ಅಂತ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನಮ್ಮ ವಿಷಯ ಅವ್ರಿಗೆ ಯಾಕೆ ಅಂತ ಚರ್ಚೆ ಆಗ್ತಾ ಇದೆ ಅಂದರೆ ನಮ್ಮ ರಾಜ್ಯದ ವಿಷಯ ಅವ್ರಿಗೆ ಯಾಕೆ ಬೇಕಾಗಿತ್ತು ಅಂತ ಅನಗತ್ಯವಾಗಿ ಪ್ರಸ್ತಾಪ ಮಾಡಿದ್ದಾರೆ ಅಂಥೇಳಿ. ಸಿಎಂ ಹೇಳ್ತಿರೋದು ಈ ರೀತಿ ಕೃತ್ಯಗಳನ್ನು ಮಾಡೋದ್ರಿಂದ ಎರಡು ರಾಜ್ಯಗಳ ನಡುವಿನ ಸಂಬಂಧ ಹಾಳಾಗುತ್ತೆ, ಅಲ್ಲೂ ಕರಪ್ಷನ್ ಇದೆ, ಹಾಗಂತ ನಾವು ಅದನ್ನು ಇಲ್ಲಿ ಪ್ರಸ್ತಾಪ ಮಾಡಿಕೊಂಡು ಇಲ್ಲಿ ಬರೆಸಿ ಅದನ್ನ ಬ್ಯಾನರ್ಗಳನ್ನು ಹಾಕಕ್ಕಾಗುತ್ತಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಇಲ್ಲಿ ವಿರೋಧ ಪಕ್ಷದವರು 40% ಗೌರ್ಮೆಂಟ್ ಅಂತ ಗಂಭೀರ ಆರೋಪ ಮಾಡ್ತಾ ಇದ್ರು, ಗುತ್ತಿಗೆದಾರ ಸಂಘದವರು ಗಂಭೀರ ಆರೋಪ ಮಾಡಿದ್ರು. ಇದೀಗ ನೆರೆಯ ರಾಜ್ಯದಲ್ಲೂ ಈ ವಿಷಯ ಪ್ರತಿಧ್ವನಿಸಿದೆ, ಈಗ ರಾಷ್ಟ್ರ ಮಟ್ಟದಲ್ಲಿ ಇದು ಚರ್ಚೆ ಆಗ್ತಾ ಇದೆ. ಅಂದರೆ ಕರ್ನಾಟಕಕ್ಕೆ ಸೀಮಿತ ಆಗಿತ್ತು ಈ ವಿಷಯ. ಅಂದರೆ ಅಫ್ಕೋರ್ಸ್ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗಿತ್ತು, 40% ಕಮಿಷನ್ ವಿಷಯ ಆರೋಪಗಳೆಲ್ಲ ಬಂದಾಗ, ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡಾಗ, ಮತ್ತು ಗುತ್ತಿಗೆದಾರ ಸಂಘದವರೆಲ್ಲ ದೊಡ್ಡ ಮಟ್ಟದಲ್ಲಿ ಆಪಾದನೆ ಮಾಡಿದಾಗ, ಅಂದರೆ ದಾಖಲೆಗಳನ್ನು ಅವ್ರು ಕೊಟ್ಟಿಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿದರು, ಮತ್ತೆ ನಮಗೆ ಪ್ರಾಬ್ಲಮ್ ಆಗುತ್ತೆ ದಾಖಲೆಗಳನ್ನು ಕೊಟ್ಟರೆ ಅಂತ ಗುತ್ತಿಗೆದಾರ ಸಂಘದವರೆಲ್ಲ ಹೇಳಿದರು. ಬಟ್ ಈಗ ತೆಲಂಗಾಣದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿನ ಸರ್ಕಾರ 40% ಸಿಎಂಗೆ ಸ್ವಾಗತ ಅಂತ ಹಾಕಿ ಕರ್ನಾಟಕದ ವಿಷಯವನ್ನು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಇದೇ ವಿಷಯವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಕೃಷ್ಣ, ಫಸ್ಟ್ ಆಫ್ ಆಲ್ ಕರ್ನಾಟಕದ ವಿಷಯ ತೆಲಂಗಾಣಕ್ಕೆ ಯಾಕೆ ಬೇಕಿತ್ತು ಅಂತ ಚರ್ಚೆ ಆಗ್ತಾ ಇದೆ. ಅದ್ರ ಮಧ್ಯದಲ್ಲಿ ಈಗ ರಾಜ್ಯಗಳ ನಡುವಿನ ಸಂಬಂಧ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ರು ಬಸವರಾಜ ಬೊಮ್ಮಾಯಿ ಅವರು. ಸೊ ಈ ಬಗ್ಗೆ ಅಲ್ಲಿನ ಮುಖ್ಯಮಂತ್ರಿ ಹತ್ರ ಏನಾದರೂ ಮಾತಾಡಿದ್ರಂತ? ಖಂಡಿತವಾಗ್ಲೂ ಶರ್ಮಿತಾ, ಈ ಒಂದು ವಿಚಾರ ಎಲ್ಲ ಒಂದು ಕಡೆ ಅಲ್ಲಿ ಕರ್ನಾಟಕದ ವಿಚಾರ ತೆಲಂಗಾಣ ರಾಜ್ಯದಲ್ಲಿ ಮನ ಅರಾಚ ಆಗ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲವೊಂದು ಕಡೆ ಎರಡು ರಾಜ್ಯಗಳ ನಡುವಿನ ಸಂಬಂಧ ಏನಿದೆ ಅದು ಈ ಒಂದು ಬೆಳವಣಿಗೆಗಳಿಂದ ಹಾಳಾಗುತ್ತೆ ಅನ್ನೊಂದು ಮಾತನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. ಸಹಜವಾಗಿಯೇ ಒಂದು ರಾಜ್ಯದ ಬಗ್ಗೆ ಬೇರೊಂದು ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂಗೆ ಪ್ರಸ್ತಾಪವನ್ನು ಅಪಪ್ರಚಾರವನ್ನು ಮಾಡಿದ್ರೆ ಇಲ್ಲಿರ್ತಕ್ಕಂಥ ಜನರಿಗೂ ಕೂಡ ಬೇಸರವಾಗುತ್ತೆ. ಅದೇ ಒಂದು ವಿಚಾರವನ್ನು ಕೂಡ ರಾಜ್ಯ ಬಿಜೆಪಿ ಕೂಡ ಖಂಡಿಸಿದೆ. ಇದೇ ಒಂದು ವಿಚಾರವನ್ನು ಇಟ್ಕೊಂಡ್ರ ಮೂಲಕವಾಗಿ ಒಂದು ರೀತಿ ತೆಲಂಗಾಣ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ಶಾಸಕರು ಮುಖಂಡರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ, ಇಷ್ಟು ದಿನ ಕಾಂಗ್ರೆಸ್ ಅವರು ಪ್ರಸ್ತಾಪ ಮಾಡ್ತಾ ಇದ್ರು 40% ಗೌರ್ಮೆಂಟ್ ಇದು ಅಂತ, ಮತ್ತೆ ಗುತ್ತಿಗೆದಾರ ಸಂಘದವರು ಆರೋಪ ಮಾಡ್ತಾ ಇದ್ರು. ಈಗ ತೆಲಂಗಾಣದಲ್ಲಿ ಕರ್ನಾಟಕದ ಬಗ್ಗೆ ಒಂದು ಪ್ರಸ್ತಾಪ ಮಾಡಿ ವೆಲ್ಕಮ್ ಟು 40% ಸಿಎಂ ಅಂತ ಹಾಕಿದ್ದಾರೆ, ಇದಕ್ಕೆ ನಿಮ್ ಫಸ್ಟ್ ರಿಯಾಕ್ಷನ್ ಏನ್, ಕಮೆಂಟ್ ಮಾಡ್ತೀರಾ? ಬಿಜೆಪಿ ಅವರು ಇವತ್ತು ಅಧಿಕಾರ ಯಾವಾಗ ಬಂದಿದ್ದಾರೆ, ಅವ್ರು ಯಾವಾಗ್ಲೂ ಕೂಡ ಒಂದ್ ಅಸ್ಮಿತೆ ಆಗ್ಲಿ ಅಥವಾ ನಮ್ಮ ತಲೆ ತೆಗೆಸುವಂತ ಕೆಲಸ ಮಾಡಿದ್ದಾರೆ. ತಮ್ಗೆ ನೆನ್ಪಿರ್ಬಹುದು,
ಯಡಿಯೂರಪ್ಪನವರ ಸಿಎಂ ಇದ್ದಾಗ ಔಟ್ಲುಕ್ ಅಂತ ಮ್ಯಾಗಝೀನ್ ಮತ್ತೆ ಇಂಡಿಯಾ ಟುಡೇ ಅಂತ ನ್ಯಾಷನಲ್ ಮ್ಯಾಗಝೀನ್ ಕವರ್ ಸ್ಟೋರಿ ಹಾಕಿದ್ರು ಇಂಡಿಯಾಸ್ ಮೋಸ್ಟ್ ಕರಪ್ಟ್ ಸ್ಟೇಟ್ ಅಂತ. ಈಗ ಬೊಮ್ಮಾಯಿ ಅವ್ರ ಸರ್ಕಾರದಲ್ಲಿ 40% ಸರ್ಕಾರ ಅಂದ್ಬಿಟ್ಟು ಅಡ್ವರ್ಟೈಸಿಂಗ್ ಬೋರ್ಡ್ ನಲ್ಲಿ ಎಲ್ಲಾ ಕಡೆ ತೆಲಂಗಾಣನವ್ರು ಹಾಕಿದ್ದಾರೆ. ಇದು ನಮ್ಗೆ ನಮ್ಮ ರಾಜ್ಯಕ್ಕೆ ಗೌರವ ತರುವಂತ ವಿಚಾರನ. ಅವರು ಅಮಿತ್ ಶಾ ಮುಜುಗರ ಮಾಡಕ್ ಹೋಗ್ಬಿಟ್ಟು ನಮ್ಮ ಸ್ಟೇಟ್ ಮರ್ಯಾದೆ ಹರಾಜು ಹಾಕಿದಾರಲ್ಲ, ಇದಕ್ಕೆ ಮುಖ್ಯಮಂತ್ರಿಯವರೇ ಉತ್ತರ ಕೊಡ್ಬೇಕು. ಅಲ್ಲ, ಅವ್ರು ಹೇಳಿರೋದು ಇದು ರಾಜ್ಯಗಳ ನಡುವಿನ ಸಂಬಂಧ ಹಾಳ್ ಮಾಡುತ್ತೆ, ಇದೊಂಥರ ವ್ಯವಸ್ಥಿತ ಷಡ್ಯಂತ್ರ ಅಂತ ಹೇಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ನೋಡಿ, ಇವರ ಒಂದು ಕಾರ್ಯವೈಖರದಿಂದ ಇವತ್ತು ಮರ್ಯಾದೆ ಹೋಗ್ತಾ ಇರೋದು. ಇದಕ್ಕೆ ಟಿಆರ್ಎಸ್ ಬ್ಲೇಮ್ ಮಾಡಿದ್ರೆ ಏನ್ ಉಪಯೋಗ ಹೇಳಿ? 40% ಸರ್ಕಾರ ಅಂತ ಹೇಳಿ ಬಿರುದು ಕೊಟ್ಟಿದ್ದೇನೆ ಕಾಂಗ್ರೆಸ್ನವರ. ಒಂದು ಅಧಿಕೃತವಾದಂತ ರಿಜಿಸ್ಟರ್ಡ್ ಅಸೋಸಿಯೇಷನ್, ಅದು ಯಾರಿಗ್ ಬರ್ತಿದ್ರು? ಪ್ರಧಾನಮಂತ್ರಿಗೆ. ಎರಡ್ ಸರಿ ಬರ್ದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಹೋಗಿ ಭೇಟಿನೂ ಆಗಿದ್ದಾರೆ ಕೂಡ. ಅದು ಪರಿಹಾರ ಸಿಕ್ಕಿಲ್ಲ ಅವರಿಗೆ, ಸಮಸ್ಯೆ ಬಗೆಹರಿಲಿಲ್ಲ. ಅದಕ್ಕೆ ಈಗ 40% ಸರ್ಕಾರ ಅಂತ ಎಲ್ಲರೂ ಹೇಳ್ಕೊಂಡು ಬಿಡ್ತಾ ಇದ್ದಾರೆ. ಬೊಮ್ಮಾಯಿ ಸರ್ಕಾರ ಬಿಜೆಪಿ ಸರ್ಕಾರ ಅಂತ ಅಲ್ಲ, 40% ಸರ್ಕಾರ ಅಂತ ಇದ್ರು. ಸಾರ್ವಜನಿಕರಲ್ಲಿ ಈ ಮಾತು ನಡೀತಾ ಇದೆ ಅಲ್ವಾ? ಅದನ್ನೇ ಅವ್ರು ಪುನಃ ಸೃಷ್ಟಿ ಮಾಡಿದ್ದ ಇದು ಟಿಆರ್ಎಸ್ ಅವರು. ಪ್ರತಿಯೊಬ್ಬ ಕನ್ನಡಿಗ ಬಾಯಿನಲ್ಲೂ ಈ ಮಾತಿದೆ, 40% ಸರ್ಕಾರ ಇದೆ ಅಂತ. ಇನ್ನ ಫ್ರೀಡಂ ಪಾರ್ಕ್ ನಲ್ಲಿ ಯಾಕೆ ಇವತ್ತು ಪ್ರತಿಭಟನೆ ನಡೀತಾ ಇರೋದೆ? ಇದು ಭ್ರಷ್ಟಾಚಾರದ ವಿರುದ್ಧ ತಾನೆ? ಸುಮ್ನೆ ಎರಡು ರಾಜ್ಯದ ಸಂಬಂಧ ಹಾಳು ಮಾಡ್ಬೇಕು, ಅದು ಮಾಡ್ಬೇಕು, ನಮ್ಮ ಮರ್ಯಾದೆ ಹರಾಜು ಆಗ್ತಾ ಇದ್ರಲ್ಲ ಬೇರೆ ರಾಜ್ಯಗಳಲ್ಲಿ ಮತ್ತೆ ರಾಷ್ಟ್ರದಲ್ಲಿ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಲಿ. ನೀವ್ ಹೇಳಿದಂಗೆ ರಾಜ್ಯಕ್ಕೆ ಮುಜುಗರ ತರೋ ರೀತಿಯಲ್ಲಿ ಆಗಿದೆ ಕರ್ನಾಟಕವನ್ನು ಅಣಕಿಸುವಾಗ. ಅಂದ್ರೆ ಅಮಿತ್ ಶಾ ಅವರು ಬರುವಾಗ ಈ ವಿಷಯ ಪ್ರಸ್ತಾಪ ಮಾಡ್ಬೇಕು, ಬಿಜೆಪಿಗೆ ಮುಜುಗರ ಉಂಟು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಪಕ್ಕದಲ್ಲೇ ಇರೋ ಕರ್ನಾಟಕದ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಬಟ್ ಕಾಂಗ್ರೆಸ್ ಕೂಡ ಎಲೆಕ್ಷನ್ ಗೆ ಇದನ್ನ ಪ್ಲಸ್ ಮಾಡ್ಕೊಳಕ್ ಹೊರಟಿದೆ, ಇಲ್ಲ ಅಂದ್ರೆ ನಾನು ಒಪ್ಕೊಳ್ಳಲ್ಲ ಇದನ್ನ. ಅದನ್ನ ನೀವ್ ಹೆಂಗ್ ಪ್ಲಸ್ ಮಾಡ್ಕೊಳ್ತೀರಾ? ನೋಡಿ, ಪ್ಲಸ್ ಮೈನಸ್ ಪ್ರಶ್ನೆ ಅಲ್ಲ. ಪ್ರಶ್ನೆ ಇರೋದು, ಇವರು ಇವತ್ತು ದುಡ್ಡು ತಗೊಂಡು ಕಳಪೆ ಕಾಮಗಾರಿ ಮಾಡ್ತಾರೆ, ದುಡ್ಡು ತಗೊಂಡು ಅಭಿವೃದ್ಧಿ ಕುಂಠಿತ ಮಾಡ್ತಾರೆ, ದುಡ್ಡು ತಗೊಂಡು ನಮ್ಮ ಯುವಕರ ಭವಿಷ್ಯ ಮಾರಾಟ ಮಾಡ್ತಾರೆ ಅಂದ್ರೆ ಕಾಂಗ್ರೆಸ್ ಸುಮ್ನೆ ಕುತ್ಕೋಬೇಕಾ? ನೀವೇ ಹೇಳಿ. ಅಕಸ್ಮಾತ್ ನಾವು ಧ್ವನಿ ಎತ್ತಿಲ್ಲ ಅಂದ್ರೆ ನೀವೇ ಪ್ರೈಮ್ ಟೈಮ್ ನಲ್ಲಿ ಹೇಳ್ತೀರಾ ವಿರೋಧ ಪಕ್ಷ ಏನ್ ಮಾಡ್ತಾ ಇದೆ ಅಂತ ಕೇಳ್ತೀರಾ? ಇದು ಎಲೆಕ್ಷನ್ ಲಾಭ ಆಗೋದು ಬಿಡೋದು ಸೆಕೆಂಡ್ರಿ. ಈಗ 20 ಲಕ್ಷ ಯುವಕರು KEA KPSC ಎಕ್ಸಾಮ್ ಬರ್ದಿದಾರಲ್ಲ, ಅವ್ರ ಭವಿಷ್ಯ ಏನಾಗ್ಬೇಕು? ಇವರ ಒಂದ್ 40% ಇಂದ ಕಾಮಗಾರಿಗಳು ಕಳಪೆ ಆಗ್ತಾ ಇದೆಲ್ಲ, ಏನ್ ಮಾಡ್ಬೇಕು? ಕಾಮಗಾರಿ ಕಳಪೆ ಮಾಡ್ತಾ ಇದಾರೆ, 40% ಕಮಿಷನ್ ಆರೋಪವನ್ನ ನೀವೀಗ ಮತ್ತೆ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಉತ್ತರ ಕೊಡೋಕೆ ಬಿಜೆಪಿಯ ರವಿಕುಮಾರ್ ಅವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟಿದ್ದಾರೆ. ರವಿಕುಮಾರ್ ಅವರೇ, ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು ಇವರು ಕಳಪೆ ಕಾಮಗಾರಿ ಮಾಡಿ ಕಮಿಷನ್ ತಗೊಂಡು ನಮ್ ಕರ್ನಾಟಕದ ಮಾನ ಮರ್ಯಾದೆ ಬೇರೆ ಕಡೆ ಹರಾಜ್ ಆಗ್ತಿದ್ದಾರೆ ಬಿಜೆಪಿ ಅವರು. ನೋಡಿ, 40% ಅಂತ ಹೇಳಿ ಅವರು ಪ್ರಿಯಾಂಕ ಖರ್ಗೆ ಅವರ ಇರ್ಬೋದು, DK ಶಿವಕುಮಾರ್ ಅವರು ಇರ್ಬೋದು, ಅಥವಾ ಸಿದ್ದರಾಮಯ್ಯ ಅವರು ಇರ್ಬೋದು, 40% ಅಂತ ಹೇಳಿ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ನಾನ್ ಒಂದೇ ಹೇಳ್ತಾ ಇದ್ದೀನಿ, ಅವರಿಗೆ ವಿನಂತಿ ಮಾಡ್ತಾ ಇದ್ದೀನಿ. ಈಗ ತೆಲಂಗಾಣದಲ್ಲಿ ನೀವು ನೋಡಿದ್ರಲ್ವಾ, ನೋಡಿದೆ ನಾನು, ಜಾಹೀರಾತಿನ ಬೋರ್ಡ್ ಹಾಕಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಅಲ್ಲಿ ಜನ ಇವ್ರು ಸಾಕಪ್ಪ ಅಂತೇಳಿ ಬೇಸತ್ ಹೋಗಿದ್ದಾರೆ ತೆಲಂಗಾಣದಲ್ಲಿ, ಹೈದರಾಬಾದ್ ನಲ್ಲಿ. ಅಲ್ಲಿ ಕರಪ್ಷನ್ ಹುಚ್ಚು ಕರಪ್ಷನ್ ಇನ್ನು ಹುಚ್ಚು ಹೊಳೆ ಹರಿತಾ ಇದೆ. ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಜನ ರಿಜೆಕ್ಟ್ ಮಾಡಿದ್ದಾರೆ. ಹಾಗಾಗಿ ನಮ್ ಮೇಲೆ ಹಾಕ್ತಾ ಇದಾರೆ ಅವರು 40% 40% ಎಲ್ಲರೂ ಡೈವರ್ಟ್ ಮಾಡ್ಬೇಕಲ್ಲ, ಅದಕ್ಕೆ 40% ಅಂತ ಬೋರ್ಡ್ ಹಾಕ್ತಿದ್ದಾರೆ. ನಾನು ಅದಕ್ಕೆ ಕೇಳ್ತಾ ಇದ್ದೀನಿ, ಯಾರ್ ತೆಗೆದುಕೊಂಡಿದ್ದಾರೆ, ಯಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸಾಕ್ಷ್ಯಾಧಾರಗಳು ಸಮೇತ ಹೊರಗಡೆ ಬಂದ್ಬಿಡ್ಲಿ, ನಾವು ರಾಜೀನಾಮೆ ಕೊಡಿಸ್ತೀವಿ. ಪ್ರಿಯಾಂಕಾ ಖರ್ಗೆ ಅವರಿಗೆ ನಾಳೆ ನಾನು ಬೆಂಗಳೂರಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಆಹ್ವಾನ ಮಾಡ್ತೇನೆ, ಅಲ್ಲಿ ಬಿಡುಗಡೆ ಮಾಡ್ಬಿಡ್ಲಿ ಎಲ್ಲ ಎವಿಡೆನ್ಸಸ್ ಗಳನ್ನ. ಬೇಡ, ಲೋಕಾಯುಕ್ತಕ್ಕೆ ಹೋಗಿ ದೂರು ಸಲ್ಲಿಸ್ಬಿಡ್ಲಿ. ಪ್ರಿಯಾಂಕಾ ಖರ್ಗೆ ಅವರು ನಮಗೆ ಆತ್ಮೀಯರೇ, ಅವ್ರಿಗೆ ಗೊತ್ತಿದೆ ಎಲ್ಲಿಗೆ ದೂರು ಸಲ್ಲಿಸ್ಬೇಕು ಏನು ಅಂತೇಳಿ. ಯಾಕೆ ದೂರು ಸಲ್ಲಿಸಿಲ್ಲ, ಯಾಕೆ ಸುಮ್ ಸುಮ್ನೆ ಪತ್ರಿಕೆಗಳಿಗೆ ಹೇಳೋದು, ಟಿವಿಗಳಿಗೆ ಹೇಳೋದು 40% 40% ಅಂತೇಳಿ?
ಏನಾದ್ರು ಎವಿಡೆನ್ಸಸ್ ಇದ್ರೆ ಸಲ್ಲಿಸ ಇದ್ ಮಾಡ್ಬೇಕಲ್ಲ, ಸುಮ್ನೆ ಯಾಕೆ ಹೇಳ್ಬೇಕು? ಮಾತನಾಡ್ಬೋದಾ? ಖಂಡಿತ ಮಾತಾಡಿ. ನೋಡಿ ಸರ್, ಮೊದಲೇದಾಗಿ 40% ಬಿರುದು ಕೊಟ್ಟಿರೋದು ನಿಮ್ಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್, ನಂಬರ್ ಒನ್. ನಂಬರ್ ಟೂ, ಅವರು ಪ್ರಧಾನ ಮಂತ್ರಿಗೆ ಪತ್ರ ಬರ್ದಿರೋದು. ನಂಬರ್ ತ್ರೀ, ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಲ್ಲಾ ದಾಖಲೆಗಳು ಆಗ್ಲೇ ಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಆಮೇಲೆ ಮಾನನಷ್ಟೇ ಮುಖದ್ಮೆ ಹಾಕಿದ್ದಾರೆ ತಮ್ಮ ಮಂತ್ರಿಗಳು, ಹಾಕ್ರಿ ನಮ್ಮ ಮೇಲೆ ನಾವು ಜಡ್ಜಿಗೆ ನಾವು ಕೊಡ್ತೀವಿ ಅಂತಾನು ಒಪ್ಕೊಂಡಿದ್ದಾರೆ. ಕಾಂಗ್ರೆಸ್ಸಿಗೆ ಆಗ್ತಿರ್ತೀರಾ ನೀವು ಮಧ್ಯದಲ್ಲಿ? ನೀವು ತನಿಖೆ ಮಾಡಿ, ನೀವು ಪಾರದರ್ಶಕವಾಗಿ ಇದೆ ಅಲ್ವಾ? ಒಂದ್ IPS ಆಫೀಸರ್ ಇವತ್ತು ಅರೆಸ್ಟ್ ಆಗಿದ್ದಾನೆ, ಅವ್ರು ಹೇಳ್ತಾ ಇದ್ದಾರೆ ಜುಡಿಷಿಯಲ್ ಎನ್ಕ್ವೈರಿ ಮಾಡಿ ಜಡ್ಜ್ ಮುಂದೆ ನಾನೆಲ್ಲ ಹೇಳಿದ್ದಾರೆ. ನಾ ಆರೋಪ ಮಾಡ್ತಾ ಇಲ್ಲ, ಕೆಂಪಣ್ಣ ಅವರು ಆರೋಪ ಮಾಡಿದ್ದಾರೆ ಅಂತೇಳಿ. ಕೆಂಪಣ್ಣ ಅವರಿಗೆ ಮುಖ್ಯಮಂತ್ರಿಗಳೇ ಕರೆದು ಮಾತಾಡಿದ್ರು, ಏನಾದ್ರು ಎವಿಡೆನ್ಸಸ್ ಇದ್ರೆ, ಸಾಕ್ಷಿಗಳಿದ್ರೆ, ಆಧಾರಗಳಿದ್ರೆ ಕೊಡಿ, ನಾನು ಆಕ್ಷನ್ ತಗೊಳ್ತೀನಿ ಅಂತ ಕೊಟ್ರ? ಕೊಡ್ಲಿಲ್ಲ. ಏನು ಕೊಡ್ಲಿಲ್ಲ, ಮುಖ್ಯಮಂತ್ರಿಗಳು ಒಂದ್ಸರಿ ಕರೆದ್ರು, ಆದ್ರೆ ಅದಾದ್ಮೇಲೆ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಅವರು ಮನೆಗೆ ಕರೆದು ಬಿಟ್ಟು, ಒಂದ್ ನಿಮಿಷ ಮುಗಿಸ್ತೀನಿ, ಸಿದ್ದರಾಮಯ್ಯ ಅವರು ಆ ಕೆಂಪಣ್ಣ ಅವ್ರನ್ನ ತಮ್ಮ ಮನೆಗೆ ಕರೆದು ಬಿಟ್ಟು ತಮ್ಮ ಮನದಲ್ಲಿ ಪತ್ರಿಕಾಗೋಷ್ಠಿಯನ್ನ ಮಾಡಿಸ್ತಾರೆ. ಆ ಟೈಮಲ್ಲಿ ಅವ್ರು ಯಾಕೆ ನಾವು ದಾಖಲೆ ಕೊಡಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಮೀಡಿಯಾ ಮುಂದೆನೆ ಹೇಳಿದಾರೆ ಕೆಂಪಣ್ಣ ಅವರು. ಅಂದ್ರೆ ಭಯ ಇದೆ? ಏನು ಭಯ? ಏನು ಸರ್ಕಾರದ ಭಯ ಅಂತ ಅವ್ರು ಹೇಳಿದ್ದು? ಎಷ್ಟೋ ಜನ ಮಿನಿಸ್ಟರ್ಗಳು ಆಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದಾರಲ್ಲ. ಕಮಿಟಿ ರಚನೆ ಮಾಡ್ಬಿಡಿ, ಯಾಕೆ ಸುಮ್ನೆ ಬಿಟ್ಬಿಡಿ, ಯಾಕೆ ನಾವಿಬ್ರು ಇಲ್ಲಿ ಜಗಳ ಆಡೋದು? ಕಮಿಟಿ ರಚನೆ ಮಾಡ್ಬಿಡಿ, ಅಲ್ಲಿ ಹೋಗಿ ಕೊಡ್ತಾರೆ ಕೆಂಪಣ್ಣ ಅವರು. ನಾವ್ಯಾಕ್ ರಚನೆ ಮಾಡ್ಬೇಕು? ಇದೆಯಲ್ಲ ಲೋಕಾಯುಕ್ತ, ನಾವ್ ಓಪನ್ ಮಾಡ್ತಿದೀವಿ ಈಗ. ಹೇಳ್ತಾರೆ ಯಾಕೆ ಕರೆಸಿದ್ರು ಸಿಎಂ ಅವರು? ಅಲ್ಲ, ಎವಿಡೆನ್ಸ್ ಕೊಡಿ ಅಂತ ಕರೆಸಿದ್ರು, ಕೊಡ್ಲಿಲ್ಲ ಲೋಕಾಯುಕ್ತ. ನಂದು ಒಂದೇ ಪ್ರಶ್ನೆ, ರಾಜ್ಯದ ಮರ್ಯಾದೆ ಹೋಯ್ತು, ಬೇರೆಯವ್ರು ನಮ್ಮನ್ನ ಅಣುಕಿಸೋ ಪರಿಸ್ಥಿತಿ ಬಂದಿದೆ ಅಂತ ಸರ್ಕಾರದವ್ರು ಹೇಳ್ತಾ ಇದಾರೆ. ದಾಖಲೆ ಇದ್ರೆ ಕೊಡಿ ಅಂತ ಅವ್ರು ಹೇಳ್ತಿದ್ದಾರೆ. ಚಾಲೆಂಜ್ ಆಗ್ತಾ ಇದೆ. ಒಂದೇ ಪ್ರಶ್ನೆ ಇದೆ ಪ್ರಿಯಾಂಕಾ ಖರ್ಗೆ ಅವರು, ನಮ್ಮ ಆತ್ಮೀಯರು, ನಾನು ಅವ್ರು ಒಂದೇ ಕೇಳ್ತೀನಿ, ಲೋಕಾಯುಕ್ತಕ್ಕೆ ಎವಿಡೆನ್ಸಸ್ ಅನ್ನ ಕೊಡಕ್ಕೆ, ದೂರು ಕೊಡಕ್ಕೆ ಏನ್ ಭಯ ನಿಮಗೆ? ಕೊಡ್ತಾರೆ. ನಾನ್ ಕೇಳ್ತಾ ಇರೋದು, ನೀವು ಪಾರದರ್ಶಕವಾಗಿದ್ದೀರಾ ಅಂತ ಹೇಳ್ತೀರಾ, ಧೈರ್ಯ ಇದೆ ಅಂತ ಹೇಳ್ತೀರಾ, ದಮ್ ಇದೆ ಅಂತ ಹೇಳ್ತೀರಾ, ಕಮಿಟಿ ಕೂಡಿಸ್ಬಿಡಿ ಜುಡಿಷಿಯಲ್ ಎನ್ಕ್ವೈರಿ. ಇದು ಅಲ್ಲೇ ಕೊಟ್ಟಿರೋದು. ಜನ ಹೇಳ್ತಾರೆ ನೀವು 40% 50% ಕಮಿಟಿಗಳು ಮಾಡ್ತಾ ಹೋಗದಾ? ಆಯ್ತು, ಬಟ್ ನೀವೇ ಉಟ್ಕೊಂಡಿದ್ರಲ್ಲ, ಆಮೇಲೆ ನೀವು ದಾಖಲೆಗಳೇ ಕೊಟ್ಟಿಲ್ಲ ಅಂತ ಇದಾರಲ್ಲ. ನಾವು ಕಮಿಟಿ ಎವಿಡೆನ್ಸ್ ಇದ್ರೆ, ಸಾಕ್ಷ್ಯಾಧಾರಗಳಿದ್ರೆ, ಬರೇ ಕಮಿಟಿ ಅಲ್ಲ, ಸಸ್ಪೆಂಡ್ ಮಾಡ್ತೀವಿ, ವಜಾ ಮಾಡ್ತೀವಿ. ಲೋಕಾಯುಕ್ತ ರೆಡಿ ಮಾಡ್ಕೊಂಡಿದಾರಲ್ಲ, ಕೊಡ್ಲಿ ಲೋಕಾಯುಕ್ತ ಕೊಡ್ಲಿ. ಈಗ ಕಾನೂನು ರೀತಿಯಲ್ಲಿ ಹೋರಾಟಗಳು ಮಾಡೋ ಪ್ರಯತ್ನಗಳು ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇದು ಯಾವ್ಯಾವ ತಿರುವು ಪಡ್ಕೊಳ್ಳುತ್ತೆ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಇಬ್ರಿಗೂ ನ್ಯೂಸ್ 18 ಕಿರಣಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.